ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಎಸ್ ಎ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಬನ್ನಿ, ಇವತ್ತಿನ ವೀಡಿಯೋದಲ್ಲಿ ನಾನು EEDSಅಲ್ಲಿ ಒಂದು ಅಪ್ಡೇಟ್ ಇದೆ, ಅದೇನು ಅಂತ ನಾನು ನಿಮ್ಗೆ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಏನಪ್ಪ ಅಪ್ಡೇಟ್ ಅಂದರೆ, ಈಗ 2020-21 ಸಾಲಿಗೆ ಶಿಕ್ಷಕರ ಒಂದು ವರ್ಗಾವಣೆಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಆಲ್ರೆಡಿ. ಆದರೆ ಶಿಕ್ಷಕರ ವರ್ಗಾವಣೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು 18 ನವೆಂಬರ್ ತಿಂಗಳು 18 ತಾರೀಕಿಂದ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೂ ಮೊದಲು ನಾವು ನಮ್ಮ EEDS ಲಾಗಿನಲ್ಲಿ ನಮ್ಮ ಒಂದು ವರ್ಗಾವಣೆ ಅರ್ಜಿ ಯಾವ ರೀತಿ ಇರಲಿದೆ ಅನ್ನೋದನ್ನು ನಾವು ಚೆಕ್ ಮಾಡ್ಕೋಬೋದು, ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ಥರ ವೀಡಿಯೋಗಳನ್ನು ನೋಡ್ತಾ ಇರಿ. ಬನ್ನಿ ವೀಡಿಯೋ ಶುರು ಮಾಡೋಣ. ಮೊದಲಿಗೆ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ, ಅಥವಾ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಬಾರಲ್ಲಿ EEDS ಲಾಗಿನ್ ಅಂತ ಟೈಪ್ ಮಾಡಿ. EEDS ಲಾಗಿನ್ ಲಾಗಿನ್ ಅಂತ ಟೈಪ್ ಮಾಡಿ ನೋಡಿ ಬರ್ತಲ್ವ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಫಸ್ಟ್ ಪೇಜೇ ಓಪನ್ ಆಗುತ್ತೆ, ಫಸ್ಟ್ ಲಿಂಕ್ ಓಪನ್ ಆಗುತ್ತೆ ನೋಡಿ, EEDS ಲಾಗಿನ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ EEDS ವೆಬ್ಸೈಟ್ ಓಪನ್ ಆಗುತ್ತೆ. ನಾವೇನು ಶಿಕ್ಷಕ ಮಿತ್ರ ಆ್ಯಪಲ್ಲಿ ನೋಡ್ತೀವಲ್ಲ, ಅದರ ಒಂದು ವೆಬ್ಸೈಟ್ ರೂಪವೇ EEDS. ಸೊ ಇದರಲ್ಲಿ ನಾವು ಲಾಗಿನ್ ಆ್ಯಸ್ ಎಂಪ್ಲಾಯಿ ಅಂತ ಕೇಳುತ್ತೆ, ಆಫೀಸ್ ಅಂತ ಕೇಳುತ್ತೆ, ಸ್ಕೂಲ್ ಅಂತ ಕೇಳುತ್ತೆ. ನಾವು ಎಂಪ್ಲಾಯಿ ಕೊಡೋಣ. ಎಂಪ್ಲಾಯಿ ಕೊಟ್ಟು ಇಲ್ಲಿ ಯೂಸರ್ ನೇಮ್ ಅಂತ ಕೇಳುತ್ತೆ, ಯೂಸರ್ ನೇಮ್ ನಿಮ್ಮ KJD ನಂಬರ್ ಹಾಕಿ. ಪಾಸ್ವರ್ಡ್ ಕೇಳುತ್ತೆ, ನೀವು ಸೆಟ್ ಶಿಕ್ಷಕ ಮಿತ್ರ ಆ್ಯಪಲ್ಲಿ ಸೆಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡನ್ನು ಹಾಕಿ. ಆಮೇಲೆ ಕ್ಯಾಪ್ಚಾ ಹಾಕಿ, ಕ್ಯಾಪ್ಚಾ ಹಾಕಿ ಲಾಗಿನನ್ನು ಕೊಡಿ. ನೋಡಿ ಎಲ್ಲ ಎಂಟ್ರಿ ಮಾಡಿ ಲಾಗಿನ್ ಅಂತ ಕೊಟ್ಟರೆ ನಿಮ್ಮ EEDS ಓಪನ್ ಆಗುತ್ತೆ. ನೋಡಿ ಇದು EEDS ವೆಬ್ಸೈಟ್ ಓಪನ್ ಆಯಿತು. ಇಲ್ಲಿ ಮೇಲ್ಗಡೆ ನಿಮ್ಮ ಹೆಸರು ಮತ್ತು ನೀವು ವರ್ಕ್ ಮಾಡ್ತಕ್ಕಂಥ ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಶಾಲೆ ಹೆಸರು ಬರುತ್ತೆ. ಈಗ ನಾವೇನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಮೂರು ಲೈನ್ ಕಾಣ್ತಲ್ವ, ಆ ಮೂರು ಲೈನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಸುಮಾರಷ್ಟು ಆಪ್ಷನ್ಸು ಎನೇಬಲ್ ಆಗುತ್ತೆ. ಇಲ್ಲಿ ನೋಡ್ಬೋದು ಮೊದಲನೇ ಆಪ್ಷನ್ ಇದೆ, ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತ ಮೊದಲನೇ ಆಪ್ಷನ್ ಕೊಟ್ಟಿದ್ದಾರೆ, ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ 2020-21 ಸಾಲಿಗೆ ಏನು ಟ್ರಾನ್ಸ್ಫರ್ ಅಪ್ಲಿಕೇಶನ್ ಹಾಕ್ತಿರೋಲ್ಲ, ಒಂದು ಡ್ರಾಫ್ಟ್ ಬಿಟ್ಟಿದ್ದಾರೆ, ಅದು ಓಪನ್ ಆಗುತ್ತೆ. ನೋಡ್ಬೋದು ಇಲ್ಲಿ ಪ್ರಿಯಾರಿಟಿ ಇನ್ ದ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತ, ಜೊತೆಗೆ ಒಂದು ನೋಟ್ ಇದೆ, ಅಪ್ಲಿಕೇಶನ್ ಈಸ್ ಓನ್ಲಿ ಫಾರ್ ವ್ಯೂ. ಅಂದರೆ ಈಗ ಬಿಟ್ಟಿರ್ತಕ್ಕಂಥ ಅಪ್ಲಿಕೇಶನ್ನು ಜಸ್ಟ್ ನೋಡೋದಕ್ಕಷ್ಟೇ, ಇದನ್ನು ಏನು ಸಬ್ಮಿಟ್ ಮಾಡೋದಕ್ಕಾಗಲಿ ಪ್ರಿಂಟ್ ತಗೊಳೋದಕ್ಕಾಗಲಿ ಬರೋಲ್ಲ. ನೆಕ್ಸ್ಟ್ ನೀವು ನೈಜವಾಗಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ವರ್ಗಾವಣೆಗೆ ಸೇಮ್ ಇದೇ ಥರ ಇರುತ್ತೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ, ಸೊ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಮೊದಲಿಗೆ ನೋಡ್ಬೋದು ಬೇಸಿಕ್ ಡೀಟೇಲ್ಸ್, ಇದರಲ್ಲಿ KJD ನಂಬರ್ ಇರುತ್ತೆ, ನೇಮ್ ಇರುತ್ತೆ, ಫಾದರ್ ನೇಮ್, ಡೇಟ್ ಆಫ್ ಬರ್ತ್ ಇರುತ್ತೆ, ಹಾಗೆ ನೆಕ್ಸ್ಟ್ ಜೆಂಡರ್, ವರ್ಕಿಂಗ್ ಸ್ಕೂಲ್ ಈಗ ವರ್ಕ್ ಮಾಡ್ತಕ್ಕಂಥ ಶಾಲೆ ಹೆಸರಿರುತ್ತೆ, ಡೆಸಿಗ್ನೇಷನ್ನು, ಆಮೇಲೆ ಟೀಚರ್ ಸಬ್ಜೆಕ್ಟ್ ಆ್ಯಂಡ್ ಮೀಡಿಯಮ್ಮು, ಅಂದರೆ ಅಪಾಯಿಂಟ್ ಆಗಿದ್ದ ಒಂದು ಸಬ್ಜೆಕ್ಟು ಮತ್ತು ಮೀಡಿಯಮ್ ಇರುತ್ತೆ, ಡೇಟ್ ಆಫ್ ಎಂಟ್ರಿ ಇಂಟು ಸರ್ವೀಸು, ಆಮೇಲೆ ಪ್ರೆಸೆಂಟ್ ಸ್ಕೂಲಿಗೆ ಯಾವಾಗ ಬಂದಿದ್ದು, ಪ್ರೊಬೇಷನರಿ ಡಿಕ್ಲೇರ್ ಡೇಟ್, ಪ್ರೊಬೇಷನರಿ PP ಡಿಕ್ಲೇರ್ ಡೇಟ್ ಇರುತ್ತೆ, ಪ್ರೊಬೇಷನರಿ ಪೀರಿಯಡ್ ಡಿಕ್ಲೇರ್ಡ್ ಫ್ಲ್ಯಾಗ್ SR NO ಇರುತ್ತೆ, ಆಮೇಲೆ ಸ್ಕೂಲ್ ಕ್ಯಾಟಗರಿ, ಮೆರಿಟಲ್ ಸ್ಟೇಟಸ್ಸು, ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಮ್ಯಾರಿಡ್ ಅಂಡ್ ಮ್ಯಾರಿಡ್, ವಿಡೋ ವಿಡೋ, ಡೈವರ್ಸ್ ಅಂತ ನೀವು ಚೆಕ್ ಮಾಡ್ಕೋಬೋದು ಮೆರಿಟಲ್ ಸ್ಟೇಟಸ್ನ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಕಮ್ಯುನಿಕೇಷನ್ ಅಡ್ರೆಸ್ ಇದೆ, ಜೊತೆಗೆ ಝೋನು, ನಾವು ವರ್ಕ್ ಮಾಡ್ತಕ್ಕಂಥ ಸ್ಕೂಲ್ ಇದು ಝೋನು ಇದೆ. ನೀವು ನೋಡ್ಬೋದು ಇಲ್ಲಿ ಸರ್ವಿಸ್ ಡೀಟೇಲ್ಸ್ ಇದೆ, ಸರ್ವಿಸ್ ಡೀಟೇಲ್ಸಲ್ಲಿ ನೀವು ಇಲ್ಲಿಯ ತನಕ ಎಷ್ಟು ಶಾಲೆಯಲ್ಲಿ ವರ್ಕ್ ಮಾಡಿದಿರೋ ಆ ಎಲ್ಲ ಶಾಲೆಯ ಒಂದು ಸ್ಕೂಲ್ ಹೆಸರುಗಳು ಮತ್ತು ಅವು ಯಾವ ಝೋನಿಗೆ ಬರ್ತವೆ ಅಂತ ಇಲ್ಲಿ ನೋಡ್ಬೋದು. ಸೀರಿಯಲ್ ನಂಬರು, ನಾನು ಒಂದೇ ಶಾಲೆಯಲ್ಲಿ ವರ್ಕ್ ಮಾಡ್ತಿರೋದು ಹಾಗಾಗಿ ಒಂದೇ ಶಾಲೆ ಹೆಸರಿದೆ. ಆಮೇಲೆ ಫ್ರಮ್ ಡೇಟು ಟು ಡೇಟು, ನೀವು ಯಾವ ಶಾಲೆಯಲ್ಲಿ ಎಷ್ಟೆಷ್ಟು ದಿನ ವರ್ಕ್ ಮಾಡಿದ್ರಿ ಅನ್ನೋದು ಕೂಡ ಫ್ರಮ್ ಡೇಟು ಟು ಡೇಟು ಅಲ್ಲಿ ಡಿಸ್ಪ್ಲೇ ಆಗುತ್ತಾ ಇರುತ್ತೆ. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಡೇಸ್, ನೀವು ಎಷ್ಟು ದಿನ ಅಲ್ಲಿ ವರ್ಕ್ ಮಾಡಿದ್ರಿ, ಇದು ಡೇಸ್ಗಳಲ್ಲಿ ಇರ್ತದೆ. ಮೋಡ್ ಆಫ್ ಪೋಸ್ಟಿಂಗ್, ಅಂದರೆ ನೀವು ಆ ಜಾಗಕ್ಕೆ ಯಾವ ರೀತಿ ಹೋಗಿದ್ರಿ ಅಂತ, ಏನು ವರ್ಗಾವಣೆಯಿಂದ ಹೋಗಿದ್ರೋ,
ಪ್ರಮೋಷನ್ ಆಗಿ ಹೋಗಿದ್ರು ಅಥವಾ ನೇಮಕಾತಿ ಮೂಲಕ ಹೋಗಿದ್ರು ಅನ್ನೋದನ್ನು ಅಲ್ಲಿ ಮೋಡ್ ಆಫ್ ಪೋಸ್ಟಿಂಗಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಕೆಳಗಡೆ ಬಂದರೆ ಝೋನ್ ವೈಸ್ ಸರ್ವೀಸ್ ನೋಡ್ಬೋದು. ಸೀರಿಯಲ್ ನಂಬರ್ಸ್ ಇದೆ, ಮಾರ್ಕ್ಸ್ ಇದೆ, ಝೋನ್ ಇದೆ. ಎ ಝೋನ್ ಇದ್ದರೆ ಒಂದು ಮಾರ್ಕ್ಸ್, ಬಿ ಝೋನ್ ಇದ್ದರೆ ಎರಡು ಮಾರ್ಕ್ಸ್, ಸಿ ಝೋನಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಒಂದು ವರ್ಷಕ್ಕೆ ಮೂರು ಅಂಕಗಳು ಸಿಗುತ್ತೆ. ನೀವು ಎ ಝೋನಲ್ಲಿ ಹೋಗಿದ್ರೆ, ನೀವು ಎ ಝೋನಲ್ಲಿದ್ದರೆ ಒಂದು ವರ್ಷಕ್ಕೆ ಒಂದು ಮಾರ್ಕ್ಸ್, ಬಿ ಝೋನಲ್ಲಿದ್ದರೆ ಒಂದು ವರ್ಷಕ್ಕೆ ಎರಡು ಮಾರ್ಕ್ಸ್, ಈ ರೀತಿ ಅಂಕಗಳು ನಿಮಗೆ ಸಿಗ್ತಾ ಹೋಗುತ್ತೆ. ನಾನು ಎ ಝೋನಲ್ಲಿ ವರ್ಕ್ ಮಾಡಿಲ್ಲ, ಬಿ ಝೋನಲ್ಲಿ ವರ್ಕ್ ಮಾಡಿಲ್ಲ. ಈಗ ವರ್ಕ್ ಮಾಡ್ತಕ್ಕಂಥ ಶಾಲೆ ಸಿ ಝೋನಲ್ಲಿದೆ, ಟೋಟಲ್ ಡೇಸ್ ಇದೆ. ನೆಕ್ಸ್ಟ್ ನೋಡ್ಕೋಬೋದು ಇಲ್ಲಿ, ನೆಕ್ಸ್ಟ್ ಕೆಳಗಡೆ ಬಂದರೆ ಟೋಟಲ್ ವೇಟೇಜ್ ಸ್ಕೋರು, ಅಂದರೆ ನಮಗೆ ವೇಟೇಜ್ ಎಷ್ಟು, ವೇಟೇಜ್ ಸ್ಕೋರ್ ಎಷ್ಟು ಅಂತ ಇಲ್ಲಿ ಕೂಡ ತೋರಿಸುತ್ತೆ, ಆಟೋಮೆಟಿಕ್ಕಾಗಿ ಬರ್ತದೆ. ಟ್ರಾನ್ಸ್ಫರ್ ರಿಕ್ವೆಸ್ಟ್ ಫಾರ್, ನೀವು ಯಾವುದಕ್ಕೆ ಟ್ರಾನ್ಸ್ಫರ್, ವಿತ್ ಇನ್ ಡಿಸ್ಟಿಕ್, ಔಟ್ ಆಫ್ ಡಿಸ್ಟಿಕ್, ವಿತ್ ಇನ್ ಡಿವಿಷನ್, ಔಟ್ಸೈಡ್ ಡಿವಿಷನ್, ನೀವು ಯಾವುದಕ್ಕೆ ಟ್ರಾನ್ಸ್ಫರನ್ನು ಪ್ರಿಫೇರ್ ಮಾಡ್ತೀರೋ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ 17 ನೋಡಿದರೆ ಯು ಆರ್ ಆಪ್ಟಿಂಗ್ ಫಾರ್ ಪ್ರಿಯಾರಿಟಿ, ನೀವು ಯಾವುದಾದ್ರೂ ಪ್ರಿಯಾರಿಟಿಗೆ ಟ್ರಾನ್ಸ್ಫರಲ್ಲಿ ಪ್ರಿಯಾರಿಟಿಗೆ ಏನಾದರೂ ಅವಕಾಶ ಇದ್ದರೆ ನಿಮಗೆ ಇಲ್ಲಿ ಎಸ್ ಅಂತ ಕೊಡಬೇಕಾಗುತ್ತೆ. ನೀವು ಎಸ್ ಅಂತ ಕೊಟ್ಟರೆ ಈ ವರ್ಷ 5 ರೀತಿಯ ಪ್ರಿಯಾರಿಟಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 1 ಟೀಚರ್ ಆರ್ ಸ್ಪೌಸ್ ಚಿಲ್ಡ್ರನ್ ಸಫರಿಂಗ್ ಫ್ರಮ್ ದ ಟರ್ಮಿನಲ್ ಇಲ್ನೆಸ್ ಆರ್ ಸೀರಿಯಸ್ ಅಲಿಮಿನೇಟ್ಸ್ ಅಂತ, ಅಂದರೆ ತೀವ್ರತರನಾದ ಕಾಯಿಲೆಗಳು, ವೈದ್ಯಕೀಯ ಮೆಡಿಕಲ್ ಏನು ಮೆಡಿಕಲ್ ಚೆಕಪ್ ಅಂತ ಏನು ಕರಿತೀವಲ್ಲ, ಸೊ ಮೆಡಿಕಲ್ ರಿಪೋರ್ಟ್ ಅದರ ಆಧಾರದ ಮೇಲೆ ನೀವೇನಾದರೂ ಟ್ರಾನ್ಸ್ಫರ್ ಹಾಕಿದರೆ, ಮೆಡಿಕಲ್ ಕೇಸ್ ಮೇಲೆ ಟ್ರಾನ್ಸ್ಫರ್ ಹಾಕಿದರೆ ನೀವು ಇಲ್ಲಿ ಎಸ್ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ಎಸ್ ಅಂತ ಕೊಟ್ಟರೆ ನೀವೇನು ಮಾಡಬೇಕಾಗುತ್ತೆ, ಸಂಬಂಧಪಟ್ಟ ಒಂದು ದಾಖಲೆಯನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಟೀಚರ್ ಆರ್ ಸ್ಪೌಸ್ ಆರ್ ಚಿಲ್ಡ್ರನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ, ಅಂದರೆ ನಿಮ್ಮ ಮನೆಯಲ್ಲಿ ನೀವು ಟೀಚರ್ ಅಥವಾ ನಿಮ್ಮ ಪತ್ನಿ ಅಥವಾ ಪತಿ ಅಥವಾ ನಿಮ್ಮ ಮಕ್ಕಳು ಯಾರಾದರೂ ಡಿಪೆಂಡೆಂಟ್ ಯಾರಾದರೂ ಡಿಸೆಬಿಲಿಟಿ ಇದ್ದರೆ ನೀವು ಅದರ ಮೂಲಕ ನೀವು ಪ್ರಿಯಾರಿಟಿಯನ್ನು ಹಾಕ್ಬೋದು. ನೆಕ್ಸ್ಟು ವಿಡೋ ಆರ್ ವಿಡೋಯರ್, ಅರೆ ಡೈವರ್ಸ್ ಟೀಚರ್, ವಿಧವೆ ಅಥವಾ ವಿಧುರ ಅಥವಾ ವಿಚ್ಛೇದಿತ ಶಿಕ್ಷಕರು, ಅದರ ನೀವು ಪ್ರಿಯಾರಿಟಿ ಕೊಟ್ಟು ಹಾಕ್ಬೋದು. ನೆಕ್ಸ್ಟ್ ಟೀಚರ್ ವಿತ್ ಸ್ಪೌಸಿಂಗ್ ಬೀಯಿಂಗ್ ಎ ವರ್ಕಿಂಗ್ ಸೋಲ್ಜರ್ ಆರ್ ರಿಟೈರ್ಡ್ ಆರ್ ಪರ್ಮನೆಂಟ್ಲಿ ಡಿಸೇಬಲ್ ಡಿಸೀಸಸ್ ಸೋಲ್ಜರ್ ಆಫ್ ಇಂಡಿಯನ್ ಡಿಫೆನ್ಸ್ ಫೋರ್ಸ್, ಅಂದರೆ ಸೈನಿಕರ ಮಾಜಿ ಸೈನಿಕರ ಪತ್ನಿ ಅಥವಾ ಪತಿ, ಇದರ ನೀವು ಪ್ರಿಯಾರಿಟಿ ಕೊಟ್ಟು ಅದಕ್ಕೂ ಒಂದು ಅವಕಾಶ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೀಚರ್ ವಿತ್ ಸ್ಪೌಸ್ ವರ್ಕಿಂಗ್ ವಿತ್ ಸ್ಟೇಟ್ ಕಪಲ್ ಕೇಸ್ ಅಂತ ಹೆಂಗೆ ಕರಿತೀವಿ, ನಾವು ಪತಿ ಅಥವಾ ಪತ್ನಿಯವರು ಸರ್ಕಾರಿ ನೌಕ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಏಡೆಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಅದು ಏನಾದರೂ ವರ್ಕ್ ಮಾಡ್ತಾ ಇದ್ದರೆ ನೀವು ಕಪಲ್ ಕೇಸ್ಗೆ ಪ್ರಿಯಾರಿಟಿಯನ್ನು ಕೊಡ್ಬೋದು. ಈ ರೀತಿ 5 ಪ್ರಿಯಾರಿಟಿ ಕೇಸನ್ನು ಕೊಟ್ಟಿದ್ದಾರೆ. ನೀವಿಲ್ಲ ನಮ್ಗೆ ಯಾವುದೂ ಇಲ್ಲ ಅಂದರೆ ನೀವಿಲ್ಲಿ ನೋ ಅಂತ ಹಾಕಬೇಕು. ನೋ ಅಂತ ಹಾಕ್ಬಿಟ್ಟು ಇಲ್ಲಿ ಡಿಕ್ಲರೇಷನ್ ಇದೆ, ಡಿಕ್ಲರೇಷನ್ಗೆ ಎರಡಕ್ಕೂ ಕೂಡ ಟಿಕ್ ಮಾರ್ಕ್ ಹಾಕಬೇಕಾಗುತ್ತೆ. ಟಿಕ್ ಮಾರ್ಕ್ ಹಾಕಿಬಿಟ್ಟು ಕೆಳಗಡೆ ಅದೇನು ಸಬ್ಮಿಟ್ಟು ಅಥವಾ ಏನೋ ಕೊಡ್ತಾರೆ ಮುಂದೆ ಆಪ್ಷನ್ನು. ಬಟ್ ನೈಜವಾಗಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ವರ್ಗಾವಣೆಗೆ ಇದೇ ರೀತಿಯ ಪ್ರೊಸೆಸ್ ಇರುತ್ತೆ. ಸೊ ಅದನ್ನು ನಾವು ಮುಂಚೆ ನೋಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಬಿಟ್ಟಿದ್ದಾರೆ, ಥ್ಯಾಂಕ್ಸ್ ಟು ಅವರ್ ಡಿಪಾರ್ಟ್ಮೆಂಟ್. ನೋಡಿ ನೀವು ಕೂಡ ಈ ರೀತಿ ನಿಮ್ಮ ಒಂದು ಡ್ರಾಫ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ನ ನೀವು ನಿಮ್ಮ EEDS ಚೆಕ್ ಮಾಡ್ಕೋಬೋದು. ಓಕೆನಾ? ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.